ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಆ್ಯಂಡ್ ನಾವು ಇವತ್ತು ನೋಡೋಣ 2004 ರೊಮ್ಯಾಂಟಿಕ್ ಮೂವಿ ಕ್ಲೋಸರ್. ಈ ಕತೆ ನಾಲ್ಕು ಜನರದ್ದು ಆ್ಯಂಡ್ ಅವರ ನಡುವಿನ ರಿಲೇಷನ್ಶಿಪ್ನದ್ದು. ಒಂದು ಅಫೇರ್ನ ಕಾರಣದಿಂದ ನಾಲ್ಕು ಜನರ ಲೈಫ್ಗಳಲ್ಲೂ ಪ್ರಾಬ್ಲಮ್ಸ್ ಆಗ್ತವೆ. ಅವರ ನಡುವಿನ ರಿಲೇಷನ್ಶಿಪ್ಗಳು ಕಾಂಪ್ಲಿಕೇಟ್ ಆಗೋದನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಈ ಕತೆ ಎರಡು ಜೋಡಿಗಳದ್ದು. ಆನಾ ಮತ್ತು ಲ್ಯಾರಿಯ ಪಾತ್ರಗಳಲ್ಲಿ ಜೂಲಿಯಾ ರಾಬರ್ಟ್ಸ್ ಮತ್ತು ಕ್ಲೈವ್ ಓವನ್ ನಟಿಸಿದರೆ. ಇನ್ನು ಅಲೈಸ್ ಮತ್ತು ಡ್ಯಾನ್ ಆಗಿ ನತಾಲಿ ಪೋರ್ಟ್ಮನ್ ಮತ್ತು ಜೂಡ್ಲಾ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಸಿನಿಮಾ ಆರಂಭವಾಗುತ್ತೆ. ಒಬ್ಬ ಬ್ಯೂಟಿಫುಲ್ ಹುಡುಗಿ ಅಲೈಸ್ ಮತ್ತು ಡ್ಯಾನ್ ಇಬ್ಬರೂ ಕೂಡ ಒಂದು ರಸ್ತೆಯಲ್ಲಿ ನಡೀತಾ ಬರ್ತಾ ಇರೋ ಮೂಲಕ. ಸೊ ಹೀಗೆ ಇಬ್ಬರು ಕೂಡ ನಡೀತಾ ಬರ್ತಾ ಇರುವಾಗ ಇಬ್ಬರ ಕಣ್ಣುಗಳು ಮಾತಾಡಿಕೊಳ್ತವೆ. ಅವರಿಬ್ಬರು ಒಂದು ರಸ್ತೆಯಲ್ಲಿ ಒಬ್ಬರಿಗೊಬ್ಬರು ಆಪೋಸಿಟ್ ಆಗಿ ನಡೀತಾ ಬರ್ತಿರ್ತಾರೆ. ಆಗ ಅಲೀಸ್ ಡ್ಯಾನ್ನನ್ನು ನೋಡಿ ಸ್ಮೈಲ್ ಮಾಡ್ತಾಳೆ ಮತ್ತು ಡ್ಯಾನ್ ಕೂಡ ಅವಳನ್ನು ನೋಡಿ ರಿಟರ್ನ್ ಸ್ಮೈಲ್ ಮಾಡ್ತಾನೆ. ಇನ್ನು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಅಲೀಸ್ ಆಪೋಸಿಟ್ ಡೈರೆಕ್ಷನ್ನಲ್ಲಿ ರಸ್ತೆಯನ್ನು ನೋಡ್ತಾಳೆ. ಯಾಕಂದರೆ ಅವಳೊಬ್ಬ ಅಮೇರಿಕನ್, ಲಂಡನ್ಗೆ ಈಗ ತಾನೇ ಬಂದಿರ್ತಾಳೆ. ಹಾಗಾಗಿ ಅವಳಿಗೆ ಲಂಡನ್ನ ಟ್ರಾಫಿಕ್ ಡೈರೆಕ್ಷನ್ಸ್ ಗೊತ್ತಿರೋದಿಲ್ಲ. ಡ್ಯಾನ್ ಅವಳನ್ನು ತಡಿಬೇಕು ಅಂದ್ಕೊಳ್ತಾನೆ. ಆದರೆ ಅಷ್ಟರಲ್ಲಿ ವೆಹಿಕಲ್ ಒಂದು ಅಲೀಸ್ಗೆ ಹಿಟ್ ಮಾಡಿರುತ್ತೆ. ಡ್ಯಾನ್ ಗಾಬರಿಯಿಂದ ಅವಳ ಹತ್ರಕ್ಕೆ ಬರ್ತಾನೆ. ಆಗ ಅವಳು ತಿರುಗಿ ನೋಡಿ ಹೇಳ್ತಾಳೆ, ಆನಂತರ ಡ್ಯಾನ್ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿದ್ದಂತಹ ಡಾಕ್ಟರ್ಗಳು ನರ್ಸ್ಗಳು ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಲ್ಲಿ ಅವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಡ್ಯಾನ್ ಹೇಳ್ತಾನೆ, ನಾನೊಬ್ಬ ಅನ್ಸಕ್ಸಸ್ಫುಲ್ ರೈಟರ್ ಮತ್ತು ಈಗ ಸತ್ತು ಹೋದವರ ಕುರಿತಂತಹ ವರದಿಗಳನ್ನು ನ್ಯೂಸ್ ಪೇಪರ್ನಲ್ಲಿ ಬರಿತಾ ಇರ್ತೀನಿ ಅಂತ. ಡಿಸ್ಚಾರ್ಜ್ ಆದ ನಂತರ ಡ್ಯಾನ್ ಆಫೀಸಿನ ಕಡೆ ನಡೀತಾ ಹೋಗ್ತಾನೆ. ಅವರು ಬರುವಂಥ ರಸ್ತೆಯಲ್ಲಿ ಸ್ಪೋರ್ಟ್ಸ್ಮನ್ ಪಾರ್ಕ್ ಹತ್ರ ನಿಲ್ತಾರೆ. ಡ್ಯಾನ್ 20 ವರ್ಷಗಳ ಹಿಂದೆ ಅವನ ತಂದೆ ಜೊತೆ ಅಲ್ಲಿಗೆ ಬಂದಿರ್ತಾನೆ. ಅಲ್ಲಿಂದ ಡ್ಯಾನ್ ಆಫೀಸ್ಗೆ ಹೊರಡ್ತಾನೆ. ಆದರೆ ವಾಪಸ್ ಬಂದು ಅವಳ ಹೆಸರು ಕೇಳ್ತಾನೆ. ಅಲೀಸ್ ಹೇಳ್ತಾಳೆ, ಮೈ ನೇಮ್ ಈಸ್ ಅಲೀಸ್ ಐರಿಸ್ ಅಂತ. ಇದಾದ ನಂತರ ಇವರಿಬ್ಬರ ರಿಲೇಷನ್ಶಿಪ್ ಶುರುವಾಗುತ್ತೆ. 1 ವರ್ಷದ ನಂತರ ಡ್ಯಾನ್ ಒಂದು ಬುಕ್ಕನ್ನು ಬರೀತಾನೆ, ಅದು ಕೂಡ ಅಲೀಸ್ ಲೈಫ್ ಬಗ್ಗೆ. ಅದನ್ನು ಪಬ್ಲಿಷ್ ಮಾಡಬೇಕಾದ್ರೆ ಅದರಲ್ಲಿ ಡ್ಯಾನ್ದೊಂದು ಫೋಟೋ ಹಾಕಲಾಗುತ್ತೆ. ಹಾಗಾಗಿ ಅವನಿಗೆ ಒಂದು ಫೋಟೋ ಬೇಕಿರೋದ್ರಿಂದ ಅವನು ಒಂದು ಸ್ಟುಡಿಯೋಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಬ್ಬ ಅಮೇರಿಕನ್ ಫೋಟೋಗ್ರಾಫರ್ ಆ್ಯನಾಳ ಭೇಟಿಯಾಗುತ್ತೆ. ಆತ ಆ್ಯನಾ ಜೊತೆ ಫ್ಲರ್ಟ್ ಮಾಡತೊಡಗ್ತಾನೆ ಆ್ಯಂಡ್ ಅವರಿಬ್ಬರು ಕಿಸ್ ಮಾಡ್ತಾರೆ. ಆಮೇಲೆ ಅವನು ಆ್ಯನಾಗೆ ಹೇಳ್ತಾನೆ, ತಾನು 1 ವರ್ಷದಿಂದ ಅಲೀಸ್ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ. ಆ್ಯನಾ ಕೂಡ ಅವಳ ಬಗ್ಗೆ ಹೇಳ್ಕೊಳ್ತಾಳೆ, ನನಗೆ ಮದುವೆ ಆಗಿತ್ತು, ಈಗ ಅದನ್ನು ಬ್ರೇಕ್ ಮಾಡಿ ಒಬ್ಬಳೇ ಬದುಕ್ತಾ ಇದ್ದೀನಿ ಅಂತ. ಅಷ್ಟರಲ್ಲಿ ಅಲೀಸ್ ಅಲ್ಲಿಗೆ ಬರ್ತಾಳೆ ಮತ್ತು ಆ್ಯನಾಳ ಬಾತ್ರೂಮನ್ನು ಯೂಸ್ ಮಾಡೋದಕ್ಕೋಸ್ಕರ ಒಳಕ್ಕೆ ಹೋಗ್ತಾಳೆ. ಹಾಗೆ ಆ್ಯನಾ ಒಬ್ಬಳೇ ಇದ್ದಾಗ ಡ್ಯಾನ್ ಕೇಳ್ತಾನೆ, ನಾವಿಬ್ಬರು ರಿಲೇಷನ್ಶಿಪ್ಪನ್ನು ಇಟ್ಕೊಳ್ಳೋಣ ಅಂತ. ಆಗ ಅಲೀಸ್ ವಾಪಸ್ ಅಲ್ಲಿಗೆ ಬರ್ತಾಳೆ ಆ್ಯಂಡ್ ಅಲ್ಲಿದ್ದಂಥ ಆ್ಯನಾಗೆ ಹೇಳ್ತಾಳೆ, ನನಗೂ ಒಂದು ಪೋರ್ಟ್ರೇಟ್ ಪಿಕ್ಚರ್ ಬೇಕು ಅಂತ. ಹೀಗಾಗಿ ಡ್ಯಾನ್ ಇದೆಲ್ಲ ಪ್ರೋಸೆಸ್ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಫೋಟೋಶೂಟ್ ಟೈಮಲ್ಲಿ ಅಲೀಸ್ ಆ್ಯನಾಗೆ ಹೇಳ್ತಾಳೆ, ನೀವಿಬ್ಬರು ಅಫೇರ್ ಬಗ್ಗೆ ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ಅಂತ ಮತ್ತು ಅಳತಡುಕ್ತಾಳೆ. ಹೀಗೆ 1 ವರ್ಷ ಕಳೆದೋಗುತ್ತೆ. ಡ್ಯಾನ್ ಅಡಲ್ಟ್ ಚಾಟ್ ರೂಮ್ನಲ್ಲಿ ಲ್ಯಾರಿಯನ್ನು ಮೀಟ್ ಆಗ್ತಾನೆ. ಲ್ಯಾರಿ ಒಬ್ಬ ಡರ್ಮೆಟಾಲಜಿಸ್ಟ್. ಇನ್ನು ಡ್ಯಾನ್ ಆ್ಯನಾ ಹೆಸರಲ್ಲಿ ಚಾಟ್ ಮಾಡತೊಡಗ್ತಾನೆ. ಇಬ್ಬರ ನಡುವೆ ಅಶ್ಲೀಲವಾದ ಚಾಟಿಂಗ್ ನಡೆಯುತ್ತೆ. ಡ್ಯಾನ್ ಲ್ಯಾರಿಯನ್ನು ಮೀಟ್ ಮಾಡಬೇಕು ಅಂದ್ಕೊಳ್ತಾನೆ ಆ್ಯಂಡ್ ಆತನನ್ನು ಒಂದು ಅಕ್ವೇರಿಯಂಗೆ ಬರೋದಕ್ಕೆ ಹೇಳ್ತಾನೆ. ಯಾಕಂದರೆ ಆ್ಯನಾ ಅಲ್ಲಿಗೆ ಯಾವಾಗಲೂ ಬರ್ತಿರ್ತಾಳೆ ಅಂತ. ಲ್ಯಾರಿ ಅಕ್ವೇರಿಯಂ ಇದ್ದಂಥ ಪ್ಲೇಸ್ಗೆ ಹೋಗ್ತಾನೆ. ಬೈ ಚಾನ್ಸ್ ಅಲ್ಲಿ ಆ್ಯನಾಳನ್ನು ಮೀಟ್ ಆಗ್ತಾನೆ. ಅಲ್ಲಿ ಅವಳು ಒಬ್ಬಳೇ ಕೂತಿರ್ತಾಳೆ. ಇನ್ನು ಆ್ಯನಾ ಜೊತೆ ಮಾತಾಡಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಅವನನ್ನು ಪ್ರ್ಯಾಂಕ್ ಮಾಡಲಾಗಿದೆ ಅಂತ. ಆ್ಯನಾಗೂ ಕೂಡ ಗೊತ್ತಾಗುತ್ತೆ ಪ್ರ್ಯಾಂಕ್ ಮಾಡಿರುವಂಥ ವ್ಯಕ್ತಿ ಡ್ಯಾನ್ ಅಂತ. ಆ ನಂತರ ಲ್ಯಾರಿ ಮತ್ತು ಆ್ಯನಾ ಮಾತಾಡ್ತಾ ಹೋಗ್ತಾರೆ. ಸ್ವಲ್ಪ ಕಾಲದ ನಂತರ ಅವರಿಬ್ಬರ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 4 ತಿಂಗಳ ನಂತರ ಆ್ಯನಾಳ ಫೋಟೋ ಎಕ್ಸಿಬಿಷನ್ನಲ್ಲಿ ಲ್ಯಾರಿಯ ಪರಿಚಯ ಅಲೀಸ್ ಜೊತೆ ಆಗುತ್ತೆ. ಅವಳ ಫೋಟೋ ಕೂಡ ಆ ಎಕ್ಸಿಬಿಷನ್ನಲ್ಲಿ ಇರುತ್ತೆ. ಇನ್ನು ಆ್ಯನಾ ಲ್ಯಾರಿಗೆ ಡ್ಯಾನ್ ಮತ್ತು ಅಲೀಸ್ ನಡುವಿನ ರಿಲೇಷನ್ಶಿಪ್ ಬಗ್ಗೆ ಹೇಳಿರ್ತಾಳೆ. ಹಾಗಾಗಿ ಲ್ಯಾರಿ ಅಲೀಸನ್ನು ಅಲ್ಲಿ ತಕ್ಷಣ ಗುರುತಿಡಿತಾನೆ.
ಎಕ್ಸಿಬಿಷನ್ ಮುಗಿದ ನಂತರ ಡ್ಯಾನ್ ಮತ್ತೆ ಆನಾಳನ್ನ ಅಫೇರ್ಗಾಗಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಈ ಸಾರಿ ಆನಾ ಅವನ ಮಾತಿಗೆ ಮರುಳಾಗಿ ಓಕೆ ಅಂತಾಳೆ. ಅವರಿಬ್ಬರು ಕೂಡ ತಮ್ಮ ತಮ್ಮ ಪಾರ್ಟ್ನರ್ಗಳನ್ನ ಚೀಟ್ ಮಾಡ್ತಾ ಹೋಗ್ತಾರೆ. ಹತ್ತತ್ರ ಒಂದು ವರ್ಷದವರೆಗೂ ಇವರಿಬ್ಬರು ಕೂಡ ಕದ್ದು ಮುಚ್ಚಿ ಕಣ್ಣ ಮುಚ್ಚಾಲೆ ಆಡ್ತಾನೆ ಇರ್ತಾರೆ. ಈ ನಡುವೆ ಆನಾ ಮತ್ತು ಲ್ಯಾರಿಯ ಮದುವೆ ನಡೆದು ಹೋಗುತ್ತೆ. ಕೆಲವು ಸಮಯ ಕಳೆದ ನಂತರ ಆನಾ ಮತ್ತು ಡ್ಯಾನ್ ನಾವಿಬ್ಬರು ಕೂಡ ನಮ್ಮ ನಮ್ಮ ಪಾರ್ಟ್ನರ್ಗಳ ಜೊತೆ ಲಾಯಲ್ ಆಗಿ ಇರಬೇಕು ಅಂದ್ಕೊಂಡು ತಮ್ಮಿಬ್ಬರೊಳಗಿನ ಅಫೇರ್ ಬಗ್ಗೆ ತಮ್ಮ ಪಾರ್ಟ್ನರ್ಸ್ ಹತ್ರ ಕನ್ಫೆಸ್ ಮಾಡ್ತಾರೆ. ಇದರಿಂದ ಎರಡು ಜೋಡಿಗಳ ರಿಲೇಶನ್ಶಿಪ್ ಬ್ರೇಕ್ ಆಗ್ತವೆ. ಡ್ಯಾನ್ನಿಂದಾಗಿ ಹಾರ್ಟ್ ಬ್ರೇಕ್ ಆದಂತ ಆಲಿಸ್ ಒಬ್ಬ ಸ್ಟ್ರೀಪರ್ ಆಗಿ ಬದಲಾಗ್ತಾಳೆ. ಒಂದಿನ ಅದೇ ಕ್ಲಬ್ನಲ್ಲಿ ಲ್ಯಾರಿ ಆಲಿಸ್ ಅನ್ನು ಮೀಟ್ ಮಾಡ್ತಾನೆ. ಆಲಿಸ್ ಅಲ್ಲಿ ಜೇನ್ ಜೋನ್ಸ್ ಹೆಸರಲ್ಲಿ ಕೆಲಸ ಮಾಡ್ತಿರ್ತಾಳೆ. ಲ್ಯಾರಿ ಅವಳ ಅಸಲಿ ಹೆಸರೇನು ಅಂತ ಕೇಳ್ತಾನೆ. ಅವನು ಎಷ್ಟು ದುಡ್ಡು ಕೊಟ್ಟರು ಕೂಡ ಅವಳು ತನ್ನ ಹೆಸರನ್ನ ಜೇನ್ ಜೋನ್ಸ್ ಅಂತಾನೆ ಹೇಳ್ತಾಳೆ. ಅಂಡ್ ಲ್ಯಾರಿ ಅವಳನ್ನ ತನ್ನ ಜೊತೆ ಇಂಟಿಮೇಟ್ ಆಗೋದಕ್ಕೆ ಕೇಳ್ತಾನೆ. ಆದ್ರೆ ಅವಳು ಅದನ್ನ ನಿರಾಕರಿಸ್ತಾಳೆ. ಅದಾದ ನಂತರ ಲ್ಯಾರಿ ಮತ್ತು ಆನಾ ಒಂದು ಕೆಫೆನಲ್ಲಿ ಮೀಟ್ ಆಗ್ತಾರೆ. ಅಲ್ಲಿ ಆನಾ ಲ್ಯಾರಿಗೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡೋದಕ್ಕೆ ಹೇಳ್ತಾಳೆ. ಅದಕ್ಕೆ ಲ್ಯಾರಿ ಹೇಳ್ತಾನೆ, ಒಂದ್ಸಾರಿ ನೀನು ನನ್ನ ಜೊತೆ ಎಂಜಾಯ್ ಮಾಡು, ಆಗ ನಾನು ಈ ಪೇಪರ್ಸ್ಗೆ ಸೈನ್ ಮಾಡ್ತೀನಿ ಅಂತಾನೆ. ಇನ್ನು ಬೇರೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಆನಾ ಅದಕ್ಕೆ ಒಪ್ಕೊಳ್ತಾಳೆ. ಆನಂತರ ಆನಾ ಮತ್ತು ಡ್ಯಾನ್ ಒಂದು ಒಪೇರಾ ಹೌಸ್ನಲ್ಲಿ ಮೀಟ್ ಆಗ್ತಾರೆ. ಮತ್ತವಳು ಅವನಿಗೆ ಹೇಳ್ತಾಳೆ, ಲ್ಯಾರಿ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡ್ದ ಅಂತ. ಆಗ ಡ್ಯಾನ್ಗೆ ಒಂಚೂರು ಡೌಟ್ ಇರುತ್ತೆ, ಇವರಿಬ್ಬರು ಅದನ್ನು ಮಾಡಿದ್ದಾರೆ ಅಂತ. ಅದಕ್ಕೆ ಆನಾ ಡ್ಯಾನ್ ಹತ್ರ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಹಾಗೆ ಮಾಡಬೇಕಾಯಿತು ಅಂತಾಳೆ. ಇದರಿಂದಾಗಿ ಡ್ಯಾನ್ ಅವಳನ್ನು ಟ್ರಸ್ಟ್ ಮಾಡಲಾಗದೆ ಹೋಗ್ತಾನೆ. ಅದಾದ ನಂತರ ಡ್ಯಾನ್ ಲ್ಯಾರಿ ಹತ್ರ ಮಾತಾಡೋದಕ್ಕೆ ಹೋಗ್ತಾನೆ. ಆಗ ಲ್ಯಾರಿ ಹೇಳ್ತಾನೆ, ಆನಾ ಯಾವುದೇ ಪೇಪರ್ಗಳಿಗೂ ಸೈನ್ ಮಾಡಿಲ್ಲ ಅಂತ. ಮತ್ತು ಡ್ಯಾನ್ಗೆ ನೀನು ಮತ್ತೆ ನಿನ್ನ ಹಳೆ ಗೆಳತಿ ಆಲಿಸ್ ಹತ್ರಕ್ಕೆ ವಾಪಸ್ ಹೊರಟೋಗು ಅಂತಾನೆ. ಆದರೆ ಡ್ಯಾನ್ಗೆ ಗೊತ್ತಿಲ್ಲ ಆಲಿಸ್ ಈಗ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ. ಆಗ ಲ್ಯಾರಿ ಅವನಿಗೆ ಆಲಿಸ್ ಎಲ್ಲಿದ್ದಾಳೆ ಅನ್ನೋದನ್ನು ಹೇಳ್ತಾನೆ. ನಾನು ಸ್ಟ್ರೀಪರ್ ಕ್ಲಬ್ನಲ್ಲಿ ಆಲಿಸನ್ನು ಮೀಟ್ ಮಾಡಿದೆ, ಬಟ್ ನಮ್ಮ ನಡುವೆ ಏನೂ ನಡೀಲಿಲ್ಲ ಅಂತಾನೆ. ಆಗ ಡ್ಯಾನ್ ವಾಪಸ್ ಹೋಗ್ತಾ ಇರಬೇಕಾದ್ರೆ ಲ್ಯಾರಿ ಡ್ಯಾನ್ನನ್ನು ಕರೆದು ಹೇಳ್ತಾನೆ, ನೀನಾಗೆಲ್ಲ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡ, ನಾವಿಬ್ಬರು ಎಲ್ಲವನ್ನೂ ಕೂಡ ಮಾಡಿದ್ವಿ ಅಂತ ಹೇಳ್ತಾನೆ. ಆನಾಳಿಂದ ಮೋಸ ಆದೆ ಅಂದ್ಕೊಂಡು ಡ್ಯಾನ್ ಮತ್ತೆ ಆಲಿಸ್ ಹತ್ರಕ್ಕೆ ಹೋಗ್ತಾನೆ. ಆಲಿಸ್ ಕೂಡ ಮತ್ತೆ ರಿಲೇಷನ್ಶಿಪ್ಗೆ ವಾಪಸ್ ಆಗ್ತಾಳೆ. ಅವರಿಬ್ಬರು ವೆಕೇಷನ್ಗಾಗಿ ಅಮೆರಿಕಾಗೆ ಹೋಗ್ತಾರೆ. ಆ್ಯಂಡ್ ಹೋಟೆಲ್ ರೂಮ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಇಬ್ಬರು ತುಂಬ ಹೊತ್ತು ಮಾತಾಡ್ತಾರೆ. ಆಗ ಡ್ಯಾನ್ ಮಾತಾಡ್ತಾ ಮಾತಾಡ್ತಾ ಲ್ಯಾರಿ ಬಗ್ಗೆ ಕೇಳ್ತಾನೆ, ನಿನ್ನ ಮತ್ತು ಲ್ಯಾರಿಯ ನಡುವೆ ಕುಚ್ಚು ಕುಚ್ಚು ನಡೀತಾ ಅಂತಾನೆ. ಅದಕ್ಕೆ ಅವಳು ನಥಿಂಗ್ ಅಂತಾಳೆ. ಆದರೆ ಲ್ಯಾರಿಯ ಮಾತುಗಳನ್ನೇ ತಲೆಯಲ್ಲಿಟ್ಕೊಂಡಿದ್ದಂಥ ಡ್ಯಾನ್ ಆಲಿಸ್ ಮಾತುಗಳನ್ನು ನಂಬಲಾಗದೆ ಹೋಗ್ತಾನೆ. ಸಿಗರೆಟ್ ಸೇರಬೇಕು ಅಂತ ಹೇಳಿ ರೂಮ್ನಿಂದ ಹೊರಕ್ಕೆ ಹೋಗ್ತಾನೆ. ಮತ್ತೆ ಅವನು ವಾಪಸ್ ಬರುವಾಗ ಒಂದು ರೋಸ್ ತಂದು ಅವಳಿಗೆ ಕೊಡ್ತಾನೆ. ಇದನ್ನು ನೋಡಿ ಆಲಿಸ್ ಹೇಳ್ತಾಳೆ, ನೀನು ನನ್ನನ್ನು ಲವ್ ಮಾಡ್ತಿಲ್ಲ ಅಂತ ಗೊತ್ತಾಯಿತು, ಆ್ಯಂಡ್ ನನ್ನ ಮತ್ತು ಲ್ಯಾರಿಯ ನಡುವೆ ಏನೇನು ನಡಿಬೇಕಿತ್ತು ಎಲ್ಲವೂ ಕೂಡ ನಡೀತು ಅಂತ ಹೇಳ್ತಾಳೆ. ಆಗ ಡ್ಯಾನ್ ರಿವೀಲ್ ಮಾಡ್ತಾನೆ, ನನಗೆ ಮೊದಲೇ ಇದೆಲ್ಲ ಗೊತ್ತಿತ್ತು, ಲ್ಯಾರಿನೇ ಎಲ್ಲವನ್ನೂ ಕೂಡ ಹೇಳಿದ ಅಂತ. ಆನಂತರ ಇಬ್ಬರ ನಡುವೆ ಆರ್ಗ್ಯುಮೆಂಟ್ಸ್ ಶುರುವಾಗುತ್ತೆ. ಆಗ ಆಲಿಸ್ ಹೇಳ್ತಾಳೆ, ಒಳಗೆಲ್ಲ ಅನುಮಾನನೇ ಇಟ್ಕೊಂಡಿರುವಂತಹ ಪಾರ್ಟ್ನರ್ ಜೊತೆ ಬದುಕೋದಕ್ಕೆ ಸಾಧ್ಯವಿಲ್ಲ, ನನಗೆ ನೀನು ಬೇಡ ಅಂತಾಳೆ. ಆತ ಅವಳನ್ನು ಅಲ್ಲಿಂದ ತಕ್ಷಣ ಹೊರಟು ಹೋಗುವಂತೆ ಹೇಳ್ತಾನೆ. ಈ ಆರ್ಗ್ಯುಮೆಂಟ್ ನಡುವೆ ಡ್ಯಾನ್ ಆಲಿಸ್ ಕಣ್ಣಿಗೆ ಬಾರಿಸ್ತಾನೆ. ಸಿನಿಮಾದ ಎಂಡ್ನಲ್ಲಿ ಆನಾ ಮತ್ತು ಲ್ಯಾರಿ ಮತ್ತೆ ಇಬ್ಬರು ಜೊತೆಯಾಗಿ ಇರತೊಡಗ್ತಾರೆ. ಆಲಿಸ್ ಒಬ್ಬಳೇ ನ್ಯೂಯಾರ್ಕ್ಗೆ ವಾಪಸ್ ಆಗ್ತಾಳೆ. ಅವಳ ಪಾಸ್ಪೋರ್ಟ್ನಲ್ಲಿ ಅವಳ ಅಸಲಿ ಹೆಸರು ತೋರಿಸಲಾಗುತ್ತೆ, ಜೇನ್ ರೇಚಲ್ ಜೋನ್ಸ್ ಅಂತ. ಅವಳ 4 ವರ್ಷದ ಈ ರಿಲೇಷನ್ಶಿಪ್ಪಲ್ಲಿ ಅವಳು ಒಂದು ಸಾರಿಯೂ ಕೂಡ ಡ್ಯಾನ್ಗೆ ತನ್ನ ಅಸಲಿ ಹೆಸರನ್ನು ಹೇಳಿರೋದಿಲ್ಲ. ಆದರೆ ಲ್ಯಾರಿಗೆ ಕ್ಲಬ್ಬಲ್ಲಿ ತನ್ನ ಅಸಲಿ ಹೆಸರನ್ನು ಹೇಳ್ಕೊಂಡಿರ್ತಾಳೆ. ಮತ್ತೊಂದು ಕಡೆ ಡ್ಯಾನ್ ಸ್ಪೋರ್ಟ್ಸ್ಮನ್ ಪಾರ್ಕಲ್ಲಿ ಒಬ್ಬನೇ ನಡೀತಾ ಹೋಗ್ತಿರ್ತಾನೆ. ಆಗ ಅವನು ಅಲ್ಲಿದ್ದಂತಹ ಒಂದು ಮೆಮೋರಿಯಲ್ ಟೈಲನ್ನು ನೋಡ್ತಾನೆ. ಅಲ್ಲಿ ಬರೆದಿರುತ್ತೆ ಆಲಿಸ್ ಐರಿಸ್ಲ ಹೆಸರು. ಆಕೆ 3 ಮಕ್ಕಳನ್ನು ಒಂದು ದುರ್ಘಟನೆಯಿಂದ ಕಾಪಾಡಿ ಹುತಾತ್ಮಳಾಗಿರ್ತಾಳೆ. ನಂತರ ಸಿನಿಮಾದ ಎಂಡಿಂಗ್ ಸೀನನ್ನು ತೋರಿಸಲಾಗುತ್ತೆ. ಆ್ಯಂಡ್ ಅದು ಸೇಮ್ ಟು ಸೇಮ್ ಸಿನಿಮಾದ ಫಸ್ಟ್ ಸೀನ್ ಥರ ಇರುತ್ತೆ. ಅಲ್ಲಿ ಜೇನ್ ಜನರ ಸಂತೆಯ ನಡುವೆ ಒಬ್ಬಳೇ ನಡೀತಾ ಹೋಗ್ತಿರ್ತಾಳೆ. ಬಹುಶಃ ಅವಳು ಡ್ಯಾನ್ಗೆ ತನ್ನ ಅಸಲಿ ಹೆಸರನ್ನು ಹೇಳಿರೋದಿಲ್ಲ. ಅವಳು ಒಂದು ಹೊಸ ಜೀವನವನ್ನು ಆರಂಭಿಸೋದಕ್ಕೋಸ್ಕರ ಲಂಡನ್ಗೆ ಬಂದಿರ್ತಾಳೆ. ಯಾಕಂದರೆ ಅವಳ ಫಾಸ್ಟ್ ಲೈಫ್ ಚೆನ್ನಾಗೇನೂ ಇರೋದಿಲ್ಲ.
ಹೀಗಾಗಿ ಅವಳು ಒಂದು ಹೊಸ ಹೆಸರಿನೊಂದಿಗೆ ಒಂದು ಹೊಸ ಜೀವನವನ್ನ ಆರಂಭಿಸಬೇಕು ಅನ್ಕೊಂಡಿರ್ತಾಳೆ ಅದಕ್ಕಾಗಿನೇ ತನ್ನ ಅಸಲಿ ಹೆಸರನ್ನ ಡ್ಯಾನ್ ಜೊತೆ ಹೇಳ್ಕೊಂಡಿರೋದಿಲ್ಲ ಈ ಸಿನಿಮಾದಲ್ಲಿ ರಿಲೇಶನ್ಶಿಪ್ ಗಳ ನಡುವಿನ ಕಾಂಪ್ಲಿಕೇಶನ್ ಗಳನ್ನ ಮತ್ತು ಜನರೊಳಗಿನ ಡಿಸೈರ್ಸ್ ಅನ್ನು ತೋರಿಸಲಾಗಿದೆ ಅಫೇರ್ ಗಳು ಬ್ರೇಕಪ್ ಗಳು ಹೇಗೆ ಮನುಷ್ಯರ ಜೀವನವನ್ನ ಹಳ್ಳ ಹಿಡಿಸಿಬಿಡುತ್ತವೆ ಅನ್ನೋದನ್ನ ಭಾವನೆಗಳ ಮೂಲಕ ಎಕ್ಸ್ಪ್ಲೈನ್ ಮಾಡಲಾಗಿದೆ ಮುಖ್ಯವಾಗಿ ಎಲ್ಲ ಇದ್ದರೂ ಕೂಡ ಕೆಲವೊಂದಷ್ಟು ಜನ ಯಾಕೆ ಅಫೇರ್ ಗಳಿಗಾಗಿ ಆತರಿತಾರೆ ಮತ್ತು ಆ ಒಂದೇ ಒಂದು ಅಫೇರ್ ನಿಂದ ಹೇಗೆ ಈ ನಾಲ್ಕು ಜನರ ಬದುಕುಗಳು ಬದಲಾಗಿ ಹೋದವು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ನಮಸ್ಕಾರ